ನರ್ತನ್ ನಿರ್ದೇಶನದಲ್ಲಿ ಶಿವಣ್ಣ ನಟನೆಯ ಭೈರತಿ ರಣಗಲ್ ಸಿನಿಮಾ ಈ ವಾರ ತೆರೆಗೆ ಬರ್ತಾ ಇದೆ. ಚಿತ್ರದ ರಿಲೀಸ್ಗೆ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ, ಫ್ಯಾನ್ಸ್ ಕೂಡ ಕಾಯ್ತಿದ್ದಾರೆ. ಇದರ ನಡುವೆಯೇ ಭೈರತಿ ರಣಗಲ್ ಚಿತ್ರದ ಫಸ್ಟ್ ಸೀನ್ ರಿವೀಲ್ ಆಗಿದೆ. ಇದನ್ನ ಕಂಡ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಹಾಗಿದ್ರೆ ಭೈರತಿ ರಣಗಲ್ ಚಿತ್ರದ ಫಸ್ಟ್ ಸೀನ್ ಹೇಗಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಸೂಪರ್ ಹಿಟ್ ಮಫ್ತಿ ಪ್ರೀಕ್ವೆಲ್ ಭೈರತಿ ರಣಗಲ್ ಅಂದ್ರೆ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಗಣ ರೋಣಾಪುರಕ್ಕೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಅಲ್ಲಿ ನಡೆದ ಕಥೆಯನ್ನ ಈ ಚಿತ್ರದಲ್ಲಿ ಹೇಳಲಾಗ್ತಿದೆ. ತಮ್ಮದೇ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಿಸಿ ಶಿವಣ್ಣ ನಟಿಸಿದ್ದಾರೆ. ಈಗಾಗಲೇ ಟ್ರೈಲರ್ ಸಾಂಗ್ಸ್ ರಿಲೀಸ್ ಆಗಿದ್ದು ಲಭಿಸಿದೆ. ಇತ್ತೀಚೆಗೆ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬರೆದ ಒಂದೊಳ್ಳೆ ಪಾತ್ರ ಭೈರತಿ ರಣಗಲ್. ಮಾಫಿಯಾ ಡಾನ್ ಆಗಿ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು ಆದ ರಣಗಲ್ ಕತೆ ಇದು. ವಕೀಲನಾಗಿದ್ದ ರಣಗಲ್ ಯಾಕೆ ಮುಂದೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಡಾನ್ ಆಗ್ತಾನೆ ಎನ್ನುವ ಕತೆ ಪ್ರೀಕ್ವೆಲ್ ನಲ್ಲಿದೆ. ಸದ್ಯ ಚಿತ್ರದ ಓಪನಿಂಗ್ ಸೀನ್ ಹೇಗಿರುತ್ತೆ ಎಂದು ನರ್ತನ್ ರಿವೀಲ್ ಮಾಡಿದ್ದಾರೆ. ಮಫ್ತಿ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಭೈರತಿ ರಣಗಲ್ ಬಂಧನವಾಗಿರುತ್ತೆ. ಈಗ ಪ್ರೀಕ್ವೆಲ್ ನಲ್ಲಿ ಜೈಲ್ ಸೀನ್ ನಿಂದ ಸಿನಿಮಾ ಆರಂಭವಾಗುತ್ತೆ. ಅಭಿಮಾನಿ ಒಬ್ಬ ಎದೆ ಮೇಲೆ ಭೈರತಿ ರಣಗಲ್ ಎಂದು ಟ್ಯಾಟು ಹಾಕೊಂಡಿರ್ತಾನೆ. ಪೊಲೀಸ್ ಬಂದು ಅವನ ಎದೆ ಮೇಲೆ ಗನ್ ಇಡ್ತಾನೆ. ಪಕ್ಕದಲ್ಲಿದ್ದವನು ಬೇಡ, ಅವನಿಗೆ ಏನು ಮಾಡಬೇಡ ಅಂತಾನೆ. ಸರ್, ಎದೆ ಮೇಲೆ ಟ್ಯಾಟು ನೋಡಿ ಭಯ ಪಡಬೇಕಾ ಎಂದು ಕೇಳಿದಾಗ, ಎದೆ ಮೇಲೆ ಮಾತ್ರ ಅಲ್ಲ ಎದೆ ಒಳಗೂ ಇರ್ತಾರೆ ಅಂತ. ಹೀಗೆ ಸೀನ್ ಶುರುವಾಗುತ್ತೆ ಎಂದಿದ್ದಾರೆ. ಸದ್ಯ ನರ್ತನ್ ಹೇಳಿರುವ ಭೈರತಿ ರಣಗಲ್ ಸೀನ್ ಬಗ್ಗೆ ಕೇಳಿ ಅಭಿಮಾನಿಗಳು ಥ್ರಿಲ್ಲಾಗಿದ್ದಾರೆ. ತೆರೆ ಮೇಲೆ ಇಂತಹ ಸಾಕಷ್ಟು ಗೂಸ್ ಬಂಪ್ಸ್ ಸೀನ್ಗಳಿವೆ ಎಂದು ನರ್ತನ್ ಹೇಳಿದ್ದಾರೆ. ಒಟ್ಟಾರೆ ಭೈರತಿ ರಣಗಲ್ ಸಿನಿಮಾ ಸಖತ್ ಹೈಪ್ ಕ್ರಿಯೇಟ್ ಮಾಡ್ತಿದೆ. ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಭೈರತಿ ರಣಗಲ್ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಮಿಂಚಿದ್ದಾರೆ. ಛಾಯಾ ಸಿಂಗ್, ಅವಿನಾಶ್, ರಾಹುಲ್ ಬೋಸ್ ಸೇರಿದಂತೆ ಘಟಾನುಘಟಿ ಕಲಾವಿದರು ಚಿತ್ರದಲ್ಲಿ ನಟಿಸಿದ್ದಾರೆ. ನವೀನ್ ಕುಮಾರ್ ಛಾಯಾಗ್ರಹಣ, ರವಿ ಬಸ್ರೂರು ಸಂಗೀತ ಚಿತ್ರಕ್ಕಿದೆ. ಇನ್ನು ಭೈರತಿ ರಣಗಲ್ ಚಿತ್ರದಲ್ಲಿ ಶ್ರೀಮುರುಳಿ ಪಾತ್ರ ಇರಲ್ಲ ಎಂದು ಶಿವಣ್ಣ ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಸೀಕ್ವೆಲ್ ಮಾಡಿದ್ರೆ ಒಟ್ಟಿಗೆ ನಟಿಸ್ತೇವೆ, ಪ್ರೀಕ್ವೆಲ್ ನಲ್ಲಿ ಘನ ಪಾತ್ರ ಇಲ್ಲ ಎಂದು ಸಂದರ್ಶನ ಸ್ಪಷ್ಟಪಡಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದರಿಗೂ ಕೋಟಿನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.